ಯಾರಾದರೂ ನಿಮಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ ಅನ್ನೋದಾದರೆ, ನಿಮ್ಮ ಏಳಿಗೆ ನೋಡಿ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ ಅನ್ನೋದಾದರೆ, ನಿಮಗೂ ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ಆ ಪ್ರೀತಿಯನ್ನು ನಿಮ್ಮಿಂದ ದೂರ ಮಾಡುವಂಥದ್ದು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂತೆ ಮಾಡುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳನ್ನು ಮಾಡ್ತಾ ಇದ್ದರೆ ಖಂಡಿತ ನೀವು ಈ ತಂತ್ರವನ್ನು ಮಾಡಿ, ಅವರ ವಿರುದ್ಧವಾಗಿ ಈ ತಂತ್ರ ಮಾಡಿದ್ರೆ ಖಂಡಿತ ಇದು ನಿಮಗೆ ವರ್ಕ್ ಆಗುತ್ತೆ. ಈ ತಂತ್ರ ಮಾಡೋದು ಯಾವಾಗ ಅಂದರೆ ಮಂಗಳವಾರದ ದಿನ ಮಾಡಬೇಕು, ಸಂಜೆ 5 ಗಂಟೆ ಸಮಯದಲ್ಲಿ. ನೀವೇನು ಮಾಡಬೇಕಂದ್ರೆ, ಯಾರಿಂದ ನಿಮಗೆ ಕಾಟ ಆಗ್ತಾ ಇದೆ, ಎಷ್ಟು ಜನದಿಂದ ನಿಮಗೆ ಕಾಟ ಆಗ್ತಾ ಇದೆ ಅದನ್ನು ನೋಡ್ಕೋಬೇಕು. ನೋಡಿಕೊಂಡು ಅಷ್ಟು ಚಕ್ಕೆಗಳನ್ನು ತಗೋಬೇಕು. ಚಕ್ಕೆ ನಾವು ಅಡುಗೆಗೆ ಯೂಸ್ ಮಾಡ್ತೀವಲ್ಲ, ಆ ಚಕ್ಕೆಯನ್ನು ತಗೊಂಡು ಆ ಚಕ್ಕೆ ಮೇಲೆ ಯಾರು ಕಾಟ ಕೊಡ್ತಾ ಇದ್ದಾರೆ, ಯಾರಿಂದ ಸಮಸ್ಯೆ ಆಗ್ತಾ ಇದೆ, ಅವರ ಹೆಸರುಗಳನ್ನು ಬರಿಬೇಕು. ಹೆಸರನ್ನು ಬರೆದು ಮಂಗಳವಾರ ಸಂಜೆ ಮನೆಯೊಳಗೆ ಇದನ್ನು ಹೆಸರನ್ನು ಬರ್ಕೊಳ್ಳಿ. ಆಮೇಲೆ ಒಂದು ಬಟ್ಲನ್ನು ತಗೊಂಡು ಈ ಚಕ್ಕೆಯನ್ನು ಅದರೊಳಗೆ ಇಟ್ಟು, ಹೆಸರನ್ನು ಬರೆದಿರೋ ಚಕ್ಕೆಯನ್ನು ಅದರೊಳಗೆ ಇಟ್ಟು, ಮನೆಯಿಂದ ಆಚೆ ಬಂದು ನಿಮ್ಮ ಮನೆಯ ಅಂಗಳದಲ್ಲಿ ಪೂರ್ವ ದಿಕ್ಕಿಗಾಗಲಿ ಇಲ್ಲ ಉತ್ತರ ದಿಕ್ಕಿಗಾಗಲಿ ನೀವು ಕೂತ್ಕೊಂಡು ಈ ಚಕ್ಕೆಯನ್ನು ಸುಡಬೇಕು. ಅವರ ಹೆಸರನ್ನು ಹೇಳ್ತಾ ಸುಡಬೇಕು. ಸುಟ್ಟ ಮೇಲೆ ಬರುವಂತಹ ಶೇಷ ಭಸ್ಮವನ್ನು ನೀವೇನು ಮಾಡಬೇಕಂದ್ರೆ, ಇದನ್ನು ತಗೊಂಡೋಗಿ ಅವ್ರ ಮನೆ ಮುಂದೆ ಹಾಕ್ಬಿಟ್ಟು ಬರಬೇಕಾಗುತ್ತೆ. ಹಿಂತಿರುಗಿ ನೋಡಿದೆ, ಈ ರೀತಿಯಾಗಿ ಒಂದು 3 ಮಂಗಳವಾರ ಇಲ್ಲ 5 ಮಂಗಳವಾರ ಮಾಡಿ ಖಂಡಿತ ಯಾರಿಂದಾಗ ನಿಮಗೆ ಕಾಟ ಆಗ್ತಾ ಇದೆ ಆ ಕಾಟ ತಪ್ಪುತ್ತೆ, ಯಾರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಆ ತೊಂದರೆ ನಿವಾರಣೆ ಆಗುತ್ತೆ, ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.